ಎಸ್ ಮಾತಾಡಿ ಮಾತಾಡಿ ಮಹಾಪ್ರಭುರೇ ಮಾತಾಡಿ. ನೋಡಿ ಮಹಾಪ್ರಭು ಬಾಲ್ಟಾಲ್ ಕೆಂಪಿಂದ ಮಾತಾಡ್ತಿದ್ದೀನಿ. ನಾವೆಲ್ಲ ಪ್ರವಾಸ ಹೋಗ್ಬೇಕಾಗಿತ್ತು, ಸ್ವಲ್ಪ ಓಪನ್ ಮಾಡಿದೆ ಚೆನ್ನಾಗಿ. ನೋಡಿ ಇವರೆಲ್ಲ ನಾವು ಇಲ್ಲಿಂದ ಕ್ಯಾಂಪ್ ಮಹಾನಾಥ ಅಮರನಾಥಕ್ಕೆ ಹೋಗ್ಬೇಕಾಗಿತ್ತು, ಆಗ್ಲಿಲ್ಲ ನಿನ್ನೆ ನಡೆದ ದುರ್ಘಟನೆಯಲ್ಲಿ. ಆದ್ರೆ ಪ್ರವಾಸ ಮಾಡ್ಬೇಕಾಗಿ ಮಾಡಿರೋರು ಮತ್ತೆ ಪ್ರವಾಸ ಮಾಡ್ಬೇಕಾಗಿರೋರು ಎಲ್ಲ ನನ್ನ ಜೊತೆಗಿದ್ದಾರೆ. ಬೆಂಗಳೂರು, ಮಂಡ್ಯ, ರಾಮನಗರ, ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವ್ರನ್ನ ಒಂದ್ಸಲ ಲೈವ್ ತೋರಿಸ್ತಾ ಇದೀನಿ ನೋಡಿ. ಇವರೆಲ್ಲ ನಮ್ಮ ಪ್ರವಾಸಿಗರು, ಅವರಲ್ಲಿ ಕೆಲವರನ್ನ ನಾನು ಸಂದರ್ಶನ ಮಾಡ್ತೀನಿ. ಇವ್ರ ಹೆಸರು, ತಮ್ಮ ಹೆಸರು ಜಗದೀಶ್ ಅಂತ ಅವ್ರು. ಇವರು ನಿನ್ನೆ ನಡೆದಂತ ದುರ್ಘಟನೆಯಲ್ಲಿ ಅನುಭವಿಸ್ತು ಅಂತವ್ರು, ನಿಮ್ಮ ಮುಂದೆ ಬನ್ನಿ. ದುರ್ಘಟನೆಯಲ್ಲಿ ಅನುಭವಿಸ್ತು ಅಂತವ್ರು ಇವ್ರು ತಮ್ಮ ಅನಿಸಿಕೆಯನ್ನ ಹೇಳ್ತಾರೆ. ಹೇಳಿ ಹೇಳಿ ಜಗದೀಶ್, ತಮ್ಮ ಹೆಸರು ಜಗದೀಶ್ ಅಂತ ಹೇಳಿ. ಜಗದೀಶ್ ರಾಜಾಜಿನಗರದಿಂದ ಬಂದಿದ್ದೀನಿ. ಹೇಗೆ ಹೇಳಿ? ನಿನ್ನೆ 5:10 ನಾವು ಕಣ್ಣಾರೆ ನೋಡ್ಬಿಟ್ಟು ತುಂಬಾ ಬೇಜಾರಾಯ್ತು. ಆ ಸನ್ನಿವೇಶ ನೋಡಿ ಓಡಿ ಬಂದಿಲ್ಲ, ನಾವು ಬದುಕಿ ಅಂತ ಗ್ಯಾರಂಟಿ ಇರ್ಲಿಲ್ಲ ಸರ್. ಅಮ್ಮ ನೀವ್ ಹೇಳಿ ಮಾ, ಈ ಕಡೆ ಮುಂದೆ ಬನ್ನಿ ಮಾ. ತಮ್ಮ ಹೆಸರು? ನಿಮ್ ದರ್ಶನ ಆಯ್ತಮ್ಮ? ಏನಾಯ್ತು ಹೇಳಿ, ಏನ್ ನಡೀತು? 20 ವರ್ಷ ಕನಸು, ಮಕ್ಕಳೆಲ್ಲ ಖುಷಿಯಾಗಿ ಕಲ್ಸಿದ್ರು, ನೋಡಕ್ ಆಗ್ಲಿಲ್ಲ. ಅಂದ್ರೆ ಕೆಟ್ಟದ್ರಲ್ಲಿ ಒಂದು ಒಳ್ಳೇದು ಅಂತ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಅದರಿಂದ ದೇವರಿಂದನೆ ನಾನು ಮುಗಿಸ್ಕೊಂಡು ಇದು ಮಾಡ್ತೀನಿ. ತುಂಬಾ ಬೇಜಾರು. ಹೌದಾ? ತಮ್ಮ ಹೆಸರು ಸರ್? ವಿಜಯ್ ಕುಮಾರ್ ಗುರುಜಿ ಅಂತ, ಬೆಂಗಳೂರಿಂದ. ನಾವು 48 ಜನ. ನಿನ್ನೆ ನಾವು ಅಮರನಾಥ ಹೋಗಿ ನಾವು ದರ್ಶನ ಮಾಡಿದೀವಿ. 48 ಜನಕ್ಕೂ ದರ್ಶನ ಆಗಿದೆ. ನಮ್ಮ ಜೊತೆಯಲ್ಲಿ ಬಂದಿರೋರು ಕೆಲವರು ಅಲ್ಲಿ ಉಳ್ಕೊಂಡಿದ್ದಾರೆ, ಅವ್ರು ಇನ್ನೂ ಅಲ್ಲೇ ಇದಾರೆ. ಇನ್ನು ಬರೋದಕ್ಕೆ 4-5 ಗಂಟೆ ಹಿಡಿಯುತ್ತೆ. ಇನ್ನ ಇವರು ಅಲ್ಲಿ ನಿನ್ನೆ ಲ್ಯಾಂಡ್ ಸ್ಲೈಡ್ ಆದವಾಗ ಜೊತೆಲಿ ಇದ್ರು ಇವರು. ತಮ್ಮ ಹೆಸರು ಸರ್? ನನ್ನ ಹೆಸರು ಅಂಜಿಗೌಡ ಅಂತ. ನಾವು ಜೆಪಿ ನಗರದಿಂದ ಬಂದಿರೋದು. ನಾವು ಒಂದು 7 ಜನ ಜೊತೆಲಿ ಇದ್ರಿ. ಅವಾಗ ಅದು ಆಗಂತ ದುರ್ಘಟನೆ ಟೈಮ್ ಅಲ್ಲಿ ನಾವು ಒಂದು 10 ಮೀಟರ್ 20 ಮೀಟರ್ ಅಲ್ಲಿ ಇದ್ರಿ. ಏನ್ ನಡೀತಾ ಅಲ್ಲಿ? ಅದು ಮಳೆ ದೂರ ಬೀಳ್ತಾ ಇತ್ತು. ಆದ ತಕ್ಷಣ ಒಂದ್ 2 ಸಾರಿ ಗುಡುಗಿತು. ಗುಡುಗಿದ ತಕ್ಷಣ ಒಂದ್ 10 ನಿಮಿಷ ಜೋರ್ ಮಳೆ ಬಂತು. ಒಂದ್ 200 ಜನ ಒಂದ್ ಸಡ್ಡಿಂದ ಓಡಿದ್ರು. ನಾನು ಅವಾಗ ನಮ್ಮ ಸಡ್ಡಿಂದ ಓಡಿದ್ರು. ನಾವು ನಮ್ಮ ಮಕ್ಕಳೆಲ್ಲ ಅಲ್ಲಿದ್ದಾಗ ಸುರಕ್ಷಿತವಾಗಿ ಬಂದ್ರಿ. ನೀವು ಆ ಘಟನೆ ಕಣ್ಣಾರೆ ನೋಡಿದೀರಾ? ಯಾರು ನೀವು? ದರ್ಶನ ಆಯ್ತಾ ಸರ್ ನಿಮ್ದು? ತಮ್ಮ ಹೆಸರು? ನಂದೀಶ್ ಅಂತ. ಯಾವ ಊರು? ದಾಸ ಸಾಹಿತ್ಯ ಪ್ರಾಜೆಕ್ಟ್ ಚಿಕ್ಕಮಗಳೂರಿಂದ. ಹೆಸರು ಹೇಳಿ. 4 ಜನ ಬಂದಿದ್ದೀವಿ. ಗುಡ್. ಬೆಳಗ್ಗೆ ಹತ್ಬೇಕಾಗಿತ್ತು. ಆದ್ರೆ ಈ ದುರ್ಘಟನೆ ಹೋಗಕ್ ಆಗ್ತಾ ಇಲ್ಲ. ವೆರಿ ಗುಡ್. ನಮಗೆ ಬಹಳ ಖೇದ ಆಗ್ತಾ ಇದೆ. ಅಮ್ಮ ನಿಮ್ ಹೆಸರು? ಅಮ್ಮ ಕಾವೇರಿ, ಚಿಕ್ಕಮಗಳೂರಿಂದ. ನೀವು ದರ್ಶನ ಆಗ್ಲಿಲ್ಲ, ನೀವ್ಯಾರು ಹೇಳಿ ಮಾ. ಹೇಳಿ ಹೇಳಿ. ವೆರಿ ಗುಡ್, ವೆರಿ ಗುಡ್. ಜೈ ಜೈ. ಆಮೇಲೆ ಇನ್ಯಾರು ದರ್ಶನ ಹೇಳಿ ಮಾ, ಹೇಳಿ ಮಾ. ಸ್ವಲ್ಪ ಎಲ್ಲ ಸೈಡಿಗೆ ಬನ್ನಿ, ಎಲ್ಲಾರು ವಿಡಿಯೋ ಮಾಡೋಣ. ಒಂದ್ ಸೈಡಿಗೆ ಬನ್ನಿ. ಹೌದೌದು ನೋಡಿ, ನಾನು ಪ್ರಭು ಬಾಟಾ ಅಲ್ಲಿದ್ದ. ಇಲ್ಲಿ ತುಂಬಾ ಜನ ಕನ್ನಡಿಗರು ಯಾರು ಬಂದಿದ್ದಾರೆ, ತುಂಬಾ ಕೆಲವರಿಗೆ ಭಾವುಕರಾಗಿ ದರ್ಶನ ಆಗಿರೋದನ್ನ ನೋಡ್ತಾ ಇದಾರೆ. ಕೆಲವರಿಗೆ ದರ್ಶನ ಆಗಿಲ್ಲ, ಆದ್ರೆ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಬೆಳಿಗ್ಗೆ 3 ಗಂಟೆಯಿಂದ ಕೂಡ. ಪ್ರಭು ಅವರೇ, ಪ್ರಭು ಅವರೇ, ಅಲ್ಲಿ ಅಲ್ಲಿ ಅವ್ರು ಹೇಳ್ತಾ ಇದ್ರು ಯಾರೋ, ನನಗೆ 20 ವರ್ಷದಿಂದಲೂ ಬಹಳ ಆಸೆ ಇದ್ದಿದ್ದು ನೋಡದೆ, ಬಟ್ ಕೆಟ್ಟದ್ದು ನೋಡದೆ, ಕೆಟ್ಟದ್ದು ನೋಡದೆ ಒಳ್ಳೇದು ನೋಡದೆ ಅಂತ ಹೇಳ್ತಾ ಇದ್ರು. ಪಾಪ ಬಹಳ ಭಾವುಕರಾಗ್ತಾ ಇದ್ರು. ಒಂದ್ಸಲ ಮಾತಾಡಿಸಿ ಅವರನ್ನ. ಇಲ್ಲಿ ನೋಡಿ ಮಾತಾಡಿ ಅಮ್ಮ. ಇವರ ಹೆಸರು, ತಮ್ಮ ಹೆಸರು? ವರ್ಷದಿಂದ ಹೋಗ್ಬೇಕು, ಹೋಗ್ಬೇಕು. ಮಕ್ಕಳು ಚಿಕ್ಕ ಮಕ್ಕಳಂತ ಹೋಗಿಲ್ಲ ನಾವು. ಈಗ ಮಕ್ಕಳನ್ನ ತಮ್ಮ ಕಲ್ಸಿದೆ. ತುಂಬಾ ನನಗೆ ಅಪ್ಸೆಟ್ ಆಗೋಯ್ತು. ನಮ್ ಜನ ಎಲ್ಲ ತುಂಬಾ ನೋಡಿದ್ರು ಕೇಳಿ, ಅಲ್ಲಿ ಎಂತ ಪರಿಸ್ಥಿತಿ ಇತ್ತು, ಏನೇನ್ ಆಯ್ತು ಅಂತ ಹೇಳಿ. ನಿನ್ನೆ ಆಗಿರುವಂತ ಪರಿಸ್ಥಿತಿ ಹೇಗಿತ್ತು ಅಂತ ಕೇಳಿ ಒಂದ್ಸಲ ಪ್ರಭು. ನಮ್ಮ ಯೋಗ ಗುರುಗಳು ಒಬ್ರು ಇದಾರೆ. ತಮ್ಮ ಹೆಸರು? ವಿಜಯ್ ಕುಮಾರ್ ಗುರುಜಿ ಅಂತ, ಆದಿತ್ಯ ಸ್ಕೂಲ್ ಆಫ್ ಯೋಗ ಬೆಂಗಳೂರಲ್ಲಿ. ಸೊ ಅಲ್ಲಿ ನಿಜವಾಗ್ಲೂ ಪ್ರತ್ಯಕ್ಷವಾಗಿ ಏನಿದೆ ಅಂತಂದ್ರೆ, ಮಳೆ ಜಾಸ್ತಿ ಆಗಿತ್ತು. ಸರಿ ಬನ್ನಿ, ಸರಿ ಬನ್ನಿ. ನಡ್ಕೊಂಡು ಹೋಗೋ ಜಾರಿ ಸುಮಾರು ನಮ್ಮ ಕಣ್ಣು ಮುಂದೆ ಒಂದು 20-25 ಜನ ಬಿದ್ದಿದ್ದಾರೆ. ಕುದುರೆಗಳಲ್ಲಿ ಹೋಗುತ್ತೆ, ಅದವರು ಬಿದ್ದಿದ್ದಾರೆ. ಅದಕ್ಕೆ ಕಷ್ಟ ಆಗುತ್ತೆ. ಸುಮಾರು ಒಂದು 20 ಕಿಲೋಮೀಟರ್ ಹತ್ತಬೇಕಾಗುತ್ತೆ.
ಒಂದೊಂದು ಇದೇಳ್ಬೇಕು, ಜನ ಜಾಸ್ತಿ ಆಗಿದ್ದಾರೆ ಇಲ್ಲಿ, ಕರೋನಾ ಇದ್ದಿದ್ರಿಂದ ಎರಡು ವರ್ಷ ಬ್ರೇಕ್ ಆಗಿದ್ದರಿಂದ ಹೆಚ್ಚು ಜನ ಇಲ್ಲಿ, ಅದಕ್ಕಿಂತ ಒಂದು 4 ಪಟ್ಟು ಜನ ಜಾಸ್ತಿ ಆಗಿದ್ದಾರೆ. ಹಾಗಾಗಿ ತುಂಬಾ ಕಷ್ಟ ಆಗಿದೆ. ನಿನ್ನೆ ಈ ಸ್ಥಿತಿ ಆಗೋದಕ್ಕೆ ಮೇನ್ ಜನಸಂಖ್ಯೆನೂ ಜಾಸ್ತಿ ಆಗಿದೆ. ಪರಿಸ್ಥಿತಿಯಲ್ಲಿ ನಡೆಯೋದಕ್ಕೆ ಹೋಗಿ ಬೇಗ ಹೋಗಿ ಬೇಗ ಬರಕ್ ಆಗ್ತಾ ಇರಲಿಲ್ಲ. ಮುಖ್ಯವಾಗಿ ನೋಡಿ, ಈಗ ನಾನು ತುಂಬಾ ಇಲ್ಲಿ ನಾವು ಪ್ರತಿಯೊಂದು ಟೆಂಟು ಮತ್ತೆ ರಸ್ತೆಗಳಿಗೆ ಹೋಗಿ ಎಲ್ಲ ನಮ್ಮ ಕನ್ನಡಿಗರನ್ನ ನಾನು ಸಂದರ್ಶನ ಮಾಡಿ ಅವರನ್ನ ಎಲ್ಲ ಕರೆಸಿ ತುಂಬಾ ಸ್ವಲ್ಪ ಸೈಡ್ಗೆ ಬನ್ನಿಮ್ಮ, ಇಲ್ಲ ಒಂದು ರೌಂಡ್ ನಿಂತ್ಕೊಳ್ಳಿ ನೋಡಿ. ತುಂಬಾ ಜನ ಕನ್ನಡಿಗರು ಪ್ರವಾಸ ಮಾಡಿದಂಥವ್ರಿಗೆ, ಭೋಲೆನಾಥನ ದರ್ಶನ ಮಾಡಿದವನ್ಗೆ ಸೈಡ್ಗೆ ಬನ್ನಿ, ದರ್ಶನ ಮಾಡಿದವನ್ಗೆ ಅವ್ರಿಗೆ ಒಂದಂತ ಸಂತೃಪ್ತಿ ಅಂತರೋದಿದೆ. ದರ್ಶನ ಮಾಡದೆ ಇರೋರಿಗೆ ಮಾಡ್ಲಿಲ್ವಲ್ಲ ಅಂತ ಒಂದು ಇದೆ. ಆದ್ರೆ ಒಂದಂತೂ ಎಲ್ಲರ ಮನಸ್ಸಿನಲ್ಲೂ ಕಾಡ್ತಾ ಇರೋದು ಅಂತಂದ್ರೆ ಭಯದ ವಾತಾವರಣ ಇದೆ. ಎಲ್ಲರೂ ಆದಷ್ಟು ಬೇಗ ಈ ಒಂದು ಬೇಸ್ ಕ್ಯಾಂಪ್ ಅನ್ನ ನೋಡಿ, ಇವರೆಲ್ಲ ನಮ್ಮ ಈ ಕಾರ್ಯ ಲೋಕಲ್ ಬಂಧುಗಳು, ಇವರೆಲ್ಲ ಸಿ ಆರ್ ಪಿ ಎಫ್ ಆರ್ಮಿ ಎಲ್ಲ ಬಂಧುಗಳು ಬಂದು ನಮ್ಮನ್ನೆಲ್ಲ ಹೇಳಿ ಹೇಳಿ ಒಂದ್ ನಿಮಿಷ ಹೇಳಿ ನೋಡಿ, ಎಷ್ಟೊಂದು ಭಾವುಕರಾಗಿ ಅಂದ್ರೆ ಸಿ ಆರ್ ಪಿ ಎಫ್ ಆರ್ಮಿ ಮತ್ತೆ ಬಿ ಎಸ್ ಎಫ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ಇಲ್ಲಿ ನಾವು ನಿಂತಿರ್ತಕ್ಕಂತಹ ರಸ್ತೆನಲ್ಲಿ ಸುಮಾರು 50 ಲಂಗರ್ಸ್ಗಳಿದೆ ನೋಡಿ. ಯಾರೋ ಒಬ್ರು ತಿಂಡಿ ತಿಂತ ಇದ್ರು, ಮೈಸೂರಿನ ಇಡ್ಲಿ ಚಟ್ನಿ ಅದನ್ನು ಕೂಡ ಅಂದ್ರೆ ಎಲ್ಲರಿಗೂ ಬಂದಂತ ಎಲ್ಲ ಯಾತ್ರಿಗಳಿಗೆ ಇಲ್ಲಿ ಕೆಲಸ ಮಾಡ್ತಕ್ಕಂತ ಎಲ್ಲ ಇವರು ಕೂಡ ಅವರು ಉಚಿತವಾದಂತ ಉಪಹಾರ ಊಟ ಎಲ್ಲ ಕೊಡ್ತಾ ಇದ್ದಾರೆ. ವ್ಯವಸ್ಥೆಗಳು ಬಹಳ ಚೆನ್ನಾಗಿದೆ. ನೋಡಿ ಇವರು ಅವ್ರ ಯಜಮಾನರು ಇಬ್ರು ಒಟ್ಟಿಗೆ ದಂಪತಿಗಳ ಸಮೇತರಾಗಿ ಈ ಒಂದು ಇಳಿ ವಯಸ್ಸಿನಲ್ಲಿ ಬಂದು ಅವರು ದರ್ಶನ ಮಾಡಿದ್ದಾರೆ. ತಮ್ಮ ಹೆಸರು ಲೋಕೇಶ್ ಅವರೇ ನಿಂದ. ಈಗ ನಾನು ಬಾಲ್ಟಾಲಿಂದ ಪ್ರಭು, ಇಲ್ಲಿ ನಾವು ಆದಷ್ಟು ಬೇಗ ನಮ್ಗೆ ಸಿ ಆರ್ ಪಿ ಎಫ್ ಮತ್ತು ಆರ್ಮಿನವರು ಪರ್ಮಿಷನ್ ಕೊಟ್ಟಾಗ ನಾವಿಲ್ಲಿಂದ ತೆರಳ್ತೇವೆ.